हेलो फ्रेंड्स, वेलकम बैक टू अवर चैनल। एल्लरू हेगिदीरा? इवत्तिन नम्म रेसिपी सांप्रदायिक अडुगे सोरेकाय कडुबु अथवा सोरेकाय कोट्टिगे। इदन्न नानु नन्न फ्रेंड संध्यानिंद कल्तिद्दु। अवरदु यूट्यूब चानल इदे, अवर चानल डिस्क्रिप्शन बॉक्स अल्लि हाकिर्तीनि, ओंदु सति विजिट माडि। इदन्न बाळे एले इल्लदे कूड हेगे माड्कोबहुदु अंत तोरिसिदीनि। अदन्न नोडो मोदलु सब्स्क्रैब आगदे नोड्ता इद्रे केळगे काणो सब्स्क्रैब बटन अन्नु क्लिक माड्कोळ्ळि, हागू पक्कदल्लिरो बेल ऐकान अन्नु क्लिक माड्कोळ्ळि। ಇದು ತುಂಬಾನೇ ರುಚಿಯಾಗಿರುತ್ತೆ। ಸೋರೆಕಾಯಿ ಅಲ್ಲದೆ ನೀವು ಸೌತೆಕಾಯಿಯಿಂದ ಕೂಡ ಮಾಡ್ಕೋಬಹುದು। ಇದನ್ನ ತುಪ್ಪ ಮತ್ತೆ ಚಟ್ನಿ ಜೊತೆ ತಿನ್ನಕ್ಕೆ ಸೂಪರ್ ಟೇಸ್ಟಿ ಆಗಿರುತ್ತೆ। ಡಿನ್ನರ್ ಗೆ ಅಥವಾ ಬೆಳಗ್ಗೆ ಬ್ರೇಕ್‌ಫಾಸ್ಟ್ ಗೆ ಕೂಡ ಮಾಡ್ಕೋಬಹುದು। ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ। ಇದಕ್ಕೆ ನಾವು 2 ಲೋಟ ಅಕ್ಕಿಯನ್ನ ನೆನೆಸಿಟ್ಕೋಬೇಕು। ಒಂದೇ ರಾತ್ರಿಡಿ ನೆನೆಸಿಡಬಹುದು, ಇಲ್ಲ ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು। ನೆನೆಸಿದ ಮೇಲೆ ಈ ನೀರನ್ನ ಬಸ್ತು ತೆಗೆದಿಟ್ಕೋಬೇಕು। ಇವಾಗ ಇದಕ್ಕೆ ಸೋರೆಕಾಯಿ, ಸೋರೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದರದು ಸಿಪ್ಪೆಯನ್ನ ತೆಗಿಬೇಕು। ಈ ರೆಸಿಪಿ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಅಕ್ಕಿ, ಸೋರೆಕಾಯಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು। ಈ ರೀತಿ ಇದನ್ನ ಕಟ್ ಮಾಡ್ಕೋಬೇಕು। ಸೋರೆಕಾಯಿ ತಿರುಳು ಮತ್ತೆ ಎಳೆ ಬೀಜ ಇದ್ರೆ ಅದನ್ನು ಕೂಡ ಉಪಯೋಗಿಸಬಹುದು। ಸೋ ತಿರುಳನ್ನ ಬಿಸಾಕಬೇಡಿ। ಈ ತಿರುಳನ್ನ ನಾವು ಅಕ್ಕಿ ಜೊತೆ ರುಬ್ಬೋದಕ್ಕೆ ಹಾಕಿದ್ರೆ ನಮ್ಮ ಕಡುಬು ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ। ಸೋ ಇವಾಗ ಅಕ್ಕಿ ಮತ್ತೆ ಈ ತಿರುಳನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನೀರು ಹಾಕದೆ ರುಬ್ಬಿದ್ರೆ ಒಳ್ಳೇದು। ಆದಷ್ಟು ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿ ನುಣ್ಣಗೆ ರುಬ್ಬಕೋಬೇಕು। ಇವಾಗ ಸೋರೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ, ದೊಡ್ಡ ದೊಡ್ಡ ಪೀಸ್ ಆದ್ರೆ ಚೆನ್ನಾಗಿ ಅನ್ಸಲ್ಲ। ಸೋ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು। ಈಗ ನಮ್ಮ ಬ್ಯಾಟರ್ ಮತ್ತೆ ಸೋರೆಕಾಯಿ ಹೆಚ್ಚಿದೆರಡು ರೆಡಿ ಆಗಿದೆ। ಇದನ್ನ ಬಾಳೆ ಎಲೆಯಲ್ಲಿ ಮಾಡೋದಕ್ಕೋಸ್ಕರ ನಾವು ಫಸ್ಟ್ ಬಾಳೆ ಎಲೆಯನ್ನ ರೆಡಿ ಮಾಡ್ಕೋಬೇಕು। ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬಾಳೆ ಎಲೆ, ಸೋರೆಕಾಯಿ ಮತ್ತೆ ಹಿಟ್ಟು ರೆಡಿ ಆಯ್ತು। ಫಸ್ಟ್ ಬಾಳೆ ಎಲೆಯನ್ನ ನಾವು ಬಾಡಿಸ್ಕೋಬೇಕು। ಜಸ್ಟ್ ಡೈರೆಕ್ಟ್ ಫ್ಲೇಮ್ ಮೇಲೆ ಈ ರೀತಿ ನಾವು ಇಲ್ಲಿ ತೋರಿಸಿದೀವೋ ಈ ರೀತಿ ಬಾಡಿಸ್ಕೊಂಡ್ರೆ ಬಾಳೆ ಎಲೆನ ಮಡಚಬೇಕಿದ್ರೆ ಇದು ಬಾಳೆ ಎಲೆ ಹರಿದು ಹೋಗಲ್ಲ। ಸೋ ಬಾಳೆ ಚೆನ್ನಾಗಿ ತೊಳ್ಕೊಂಡು ವರ್ಸ್ಕೊಂಡು ಈ ರೀತಿ ಬಾಡಿಸ್ಕೊಂಡ್ರೆ ಚೆನ್ನಾಗಾಗತ್ತೆ। ಹಾಗೂ ಇದನ್ನ ಹಬೆಯಲ್ಲಿ ಬೇಯಿಸೋದಕ್ಕೆ ಸ್ಟೀಮರ್ ಅನ್ನು ರೆಡಿ ಮಾಡ್ಕೋಬೇಕು। ಸ್ಟೀಮರ್ ಅಲ್ಲಿ ಮಾರ್ಕ್ ಇರೋ ತನಕ ನೀರನ್ನ ಹಾಕಿ ಅದನ್ನ ನೀರನ್ನ ಬಿಸಿ ಆಗಕ್ಕಿಟ್ಟು ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದರ ಮುಚ್ಚಳ ಮುಚ್ಚಿ ಸ್ಟೀಮರ್ ಅನ್ನು ರೆಡಿ ಮಾಡಿ ಇಟ್ಕೋಬೇಕು। ಇವಾಗ ನಾವು ಅಕ್ಕಿ ರುಬ್ಬಿಟ್ಟಿದೀವಲ್ಲ ಅದಕ್ಕೆ ಹೆಚ್ಚಿರುವಂತ ಹೋಳುಗಳನ್ನು ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ತುಂಬ ತೆಳುನೂ ಇರಬಾರ್ದು ಹಿಟ್ಟು, ತುಂಬ ಗಟ್ಟಿನೂ ಇರಬಾರ್ದು, ಈ ಹದದಲ್ಲಿದ್ದರೆ ಸಾಕಾಗುತ್ತೆ। ಇವಾಗ ಒಂದು ಬಾಳೆ ಎಲೆ ತಗೊಂಡು ನಾವಿಲ್ಲಿ ತೋರಿಸಿದೀವಲ್ಲ ಈ ರೀತಿ ಎರಡು ಬದಿಗೆ, ದೊಡ್ಡ ಬಾಳೆ ಎಲೆ ಆದರೆ ಎರಡು ಬದಿಗೆ ಹಿಟ್ಟನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಸಣ್ಣ ಸಣ್ಣ ಬಾಳೆ ಎಲೆ ಆದರೆ ಒಂದಕ್ಕೆ ಹಾಕ್ಕೊಂಡ್ರೆ ಆಗುತ್ತೆ। ಒಂದು ಬದಿಯಿಂದ ಮಡಚಿ ಅದರ ಮೇಲೆ ಇನ್ನೊಂದು ಬದಿಯಿಂದ ಮಡಚಿ ಈ ರೀತಿ ಫೋಲ್ಡ್ ಮಾಡಬೇಕು। ನಿಮಗೆ ಈ ಥರ ದೊಡ್ಡ ಬಾಳೆ ಎಲೆ ತೊಗೊಂಡ್ರೆ ತುಂಬ ಚೆನ್ನಾಗಾಗತ್ತೆ, ಎರಡು ಸತಿ ಒಟ್ಟಿಗೆ ಹಾಕ್ಬೋದು। ಸೊ ಈ ರೀತಿ ಮಡಚಿ ಎಲ್ಲ ಬಾಳೆ ಎಲೆಯನ್ನು ಈ ರೀತಿ ಮಡಚಿ ಇಟ್ಕೋಬೇಕು। ಸೊ ಇವಾಗ ನಾನು ಹೇಳ್ದಂಗೆ ಬಾಳೆ ಎಲೆ ಇಲ್ಲ ಅಂತ ಅಂದರೆ ಇಡ್ಲಿ ಮೌಲ್ಡ್ ಇರುತ್ತಲ್ಲ, ನಾವು ಇಡ್ಲಿ ಮಾಡೋ ಪಾತ್ರೆ ಇರುತ್ತಲ್ಲ ಅದಕ್ಕೇ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಈ ರೀತಿ ಇದಕ್ಕೆ ಹಿಟ್ಟನ್ನು ಹಾಕ್ಕೊಂಡು ನಾವು ಮಾಮೂಲಿ ಇಡ್ಲಿ ಮಾಡೋ ರೀತಿಯೇ ಮಾಡ್ಕೋಬೋದು। ಈವನ್ ಇಡ್ಲಿ ತಟ್ಟೆ ಅಂತಲೂ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು। ಸೊ ಇವಾಗ ನೋಡಿ, ಸ್ಟೀಮರ್ ಆನ್ ಮಾಡಿ ಒಂದು 10 ನಿಮಿಷ ಆಗಿದೆ, ಚೆನ್ನಾಗಿ ನೀರು ಕುದ್ದಿದೆ। ಇವಾಗ ನಾವು ಮಾಡಿ ಇಟ್ಟಿದ್ದೀವಲ್ಲ ಬಾಳೆ ಎಲೆ ಎಲ್ಲ ಮಡಚಿ ಇದನ್ನು ಸ್ಟೀಮರಲ್ಲಿ ಇಟ್ಟು ಅಂದರೆ ಹಬೆಯಲ್ಲಿ ಬೇಯಿಸ್ಕೋಬೇಕು। ಸೊ ಒಂದೊಂದನ್ನೇ ಈ ರೀತಿ ಇಟ್ಟು ಒಂದು 30 ನಿಮಿಷ, 25-30 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮ್, ತುಂಬ ದೊಡ್ಡವರಿನೂ ಅಲ್ಲ, ತುಂಬ ಸಣ್ಣನೂ ಅಲ್ಲ। ಹಾಗೆ ಇಡ್ಲಿ ಮೌಲ್ಡಲ್ಲಿ ಹಾಕಿರೋದನ್ನು ಕೂಡ ಇದೇ ರೀತಿ ಇಡ್ಲಿ ಬೇಯಿಸಿದಂಗೆ ಬೇಯಿಸ್ಕೋಬೇಕು। ನೋಡಿ, ಇವಾಗ ಸ್ಟೀಮ್ ಆಗಿದೆ, ಬಾಳೆ ಎಲೆ ಕಲರ್ ಕೂಡ ಚೇಂಜ್ ಆಗಿದೆ, ಗ್ರೀನ್ ಇದ್ದಿದ್ದು ಸ್ವಲ್ಪ ಯೆಲೋಯಿಶ್ ಆಗಿ ಟರ್ನ್ ಆಗಿದೆ। ಸೊ ಇವಾಗ ಇದು ಆಗಿದೆ, ಇದನ್ನು ನಿಧಾನಕ್ಕೆ ತೆಗೆದು ಬಿಸಿ ಇದ್ದಾಗಲೇ ಓಪನ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಆರಿದ ಮೇಲೆ ಈ ರೀತಿ ಬಿಡಿಸ್ಕೊಂಡ್ರೆ ಬಾಳೆ ಎಲೆಯಿಂದ ಚೆನ್ನಾಗಿ ಬಿಟ್ಕೊಳ್ಳುತ್ತೆ। ಇಡ್ಲಿ ಕೂಡ ಆಗಿದೆ, ಇದನ್ನು ಕೂಡ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಈಸಿಯಾಗಿ ತೆಕ್ಕೊಳ್ಬೋದು।
ಸೊ ನಮ್ಮ ಸೋರೆಕಾಯಿ ಕೊಟ್ಟಿಗೆ ಅಥವಾ ಸೋರೆಕಾಯಿ ಇಡ್ಲಿ ಎರಡು ರೀತಿಯಲ್ಲಿ ತೋರಿಸಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ ಮಾಡಿ. ಇದನ್ನು ಚಟ್ನಿ ತುಪ್ಪದ ಜೊತೆ ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.